ಜನರಿಗೆ ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಬಂದಿದೆ, ನಂಬಿಕೆ ಬಂದಿದೆ. ಕಾಂಗ್ರೆಸ್ನವರು ನುಡಿದಂತೆ ನಡೀತಾರೆ, ಕೊಟ್ಟ ಮಾತನ್ನ ಈಡೇರಿಸ್ತಾರೆ, ಯಾವತ್ತೂ ಕೂಡ ಸುಳ್ಳು ಹೇಳಲ್ಲ. ಇವತ್ತು ಆಕ್ಚುಲಿ ಇಡೀ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಂದ್ ಕಡೆ ಸುಳ್ಳು, ಇನ್ನೊಂದ್ ಕಡೆ ಸತ್ಯ. ಬಿಜೆಪಿಯವರು ಅಂದ್ರೆ ಸುಳ್ಳು ಹೇಳೋರು ಅಂತ, ನರೇಂದ್ರ ಮೋದಿ ಆದಿಯಾಗಿ ಎಲ್ಲರೂ ಸುಳ್ಳು ಹೇಳ್ತಾರೆ. ನರೇಂದ್ರ ಮೋದಿಯವರು 2014 ಏನೇನು ಹೇಳಿದ್ರು ಅವ್ಯಾವೂ ಈಡೇರಿಸಲಿಲ್ಲ. 15 ಲಕ್ಷ ತಂದ್ಕೊಡ್ತೀವಿ ಅಂದ್ರೂ ತಂದ್ಕೊಡ್ಲಿಲ್ಲ. 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂದ್ರೂ ಮಾಡಲಿಲ್ಲ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರೂ ಮಾಡಲಿಲ್ಲ. ಒಳ್ಳೆ ದಿನ ಬರ್ತದೆ ಅಂತಂದ್ರೂ ಬರಲಿಲ್ಲ. ಬೆಲೆ ಏರಿಕೆ ಅಂತೂ ಗಗನ ಮುಟ್ಬಿಡ್ತು. ನಿರುದ್ಯೋಗದ ಸಮಸ್ಯೆ ಬಗೆಹರಿಸ್ಲಿಕ್ಕೆ ಹೋಗ್ಲಿಲ್ಲ. ಹೀಗೆ ನರೇಂದ್ರ ಮೋದಿಯವರು ಯಾವತ್ತೂ ಕೂಡ ಜನರ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡಿ ಅವಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಇವತ್ತವರಿಗೆ ಎಲ್ಲೂ ಕೂಡ ಮಾತಾಡಿಲ್ಲ. ಧಾರ್ಮಿಕವಾದಂತ ವಿಚಾರಗಳು, ಭಾವನಾತ್ಮಕವಾದಂತ ವಿಚಾರಗಳನ್ನ ಜಾಸ್ತಿ ಹೇಳಿ ಹೇಳಿ ಜನರಲ್ಲಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ಕೊ ಬಂದಿದ್ದಾರೆ. ಅದರಲ್ಲಿ ಯಶಸ್ಸನ್ನೂ ಕೂಡ ಕಂಡಿದ್ದಾರೆ. ಆದ್ರೆ ಈ ಬಾರಿ ಅವರಿಗೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಅವರು ಯಾಕಂತಂದ್ರೆ ಈ ಸ್ಟ್ರಾಟಜಿಕ್ ಆಗಿ ನಾನೂರು ಗೆಲ್ತೀವಿ ಅಂತ ಹೇಳೋರು. ಅವರು 200-220 ಸೀಟ್ಗಳು ಗೆದ್ರೆ ಅದೇ ಜಾಸ್ತಿ NDA. ಅದರಿಂದ ಈ ಸಾರಿ ಅವ್ರು ಸರ್ವೆ ಮಾಡಿಸಿದಾರೆ, ಅವ್ರ ಸರ್ವೆನಲ್ಲಿ ಅರೌಂಡ್ 200 ಗೆಲ್ತೀವಿ ಅಂತಕ್ಕಂಥದ್ದು ವರದಿ ಇರ್ತಕ್ಕಂಥದ್ದು. ಈ ವರದಿ ಇರೋದ್ರಿಂದ ಜನಗಳಿಗೆ ದಾರಿ ತಪ್ಪಿಸ್ಲಿಕ್ಕೋಸ್ಕರವಾಗಿ ಅವರು ನಾನೂರು ಗೆಲ್ತೀವಿ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಸಾರಿ ನನಗಿರ್ತಕ್ಕಂಥ ಇನ್ಫಾರ್ಮೇಶನ್ ಬಹಳ ಸ್ಪಷ್ಟವಾಗಿ, ಯಾವ ಕಾಲಕ್ಕೂ ಕೂಡ NDA ಅಧಿಕಾರಕ್ಕೆ ಬರಲ್ಲ, ನರೇಂದ್ರ ಮೋದಿ ಅವರು ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.